ಫ್ರೆಂಡ್ಸ್, ಇಲ್ಲಿದೆ ಒಂದು ಗುಡ್ ನ್ಯೂಸ್. ಅದೇನ್ ಗೊತ್ತಾ, ಮೈಸೂರಿನಲ್ಲಿ ಈಗ ಸಂಭ್ರಮಾನೋ ಸಂಭ್ರಮ. ಪುಟ್ಟ ರಾಜ್ಕುಮಾರನನ್ನ ಸ್ವಾಗತ ಮಾಡೋಕೆ ಮೈಸೂರು ಎಲ್ಲಾ ರೀತಿಯಲ್ಲೂ ರೆಡಿಯಾಗಿದೆ. ಇದನ್ನೆಲ್ಲ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಯುವರಾಣಿ ತ್ರಿಷಿಕಾ ಕುಮಾರಿ ಅವರು ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಹೌದು, ಮೈಸೂರು ಯದು ವಂಶಕ್ಕೆ ಹೊಸ ಅತಿಥಿಯ ಆಗಮನ ಆಗಿದೆ. ಬೆಂಗಳೂರಿನ ಇಂದಿರಾನಗರದ ಕ್ಲೌಡ್ 9 ಆಸ್ಪತ್ರೆಯಲ್ಲಿ ತ್ರಿಷಿಕಾ ಅವರು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಇನ್ನು ಮಗು ಹುಟ್ಟಿದ ಖುಷಿಯಲ್ಲಿ ಅಂಬಾವಿಲಾಸ ಅರಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ತಂದೆಯಾದ ಖುಷಿಯಲ್ಲಿದ್ದಾರೆ. ತ್ರಿಷಿಕಾ ಕುಮಾರಿ ಅವ್ರಿಗೆ ನಿನ್ನೆ ರಾತ್ರಿಯಿಂದಾನೆ ಹೆರಿಗೆ ನೋವು ಕಾಣಿಸ್ಕೊಂಡತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಇಂದಿರಾನಗರದ ಕ್ಲೌಡ್ 9 ಗೆ ಅಡ್ಮಿಟ್ ಆದ್ರು. ಗರ್ಭಿಣಿ ಇದ್ದಾಗಿಂದಾನು ತ್ರಿಷಿಕಾ ಕುಮಾರಿ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ತಾಯಿ ಮನೆಯಲ್ಲಿ ತಾಯಿಯ ಆರೈಕೆಯನ್ನ ಪಡೀತಾ ಇದ್ರು. ಇನ್ನು 2013 ಶ್ರೀಕಂಠದತ್ತ ಒಡೆಯರ್ ಮರಣದ ನಂತರ 2015 ಮಹಾರಾಣಿ ಪ್ರಮೋದಾದೇವಿ ಅವರು ತಮಗೆ ಮಕ್ಕಳಿಲ್ಲದ ಕಾರಣ ಯದುವೀರ್ ಅವರನ್ನ ಮೈಸೂರು ರಾಜವಂಶಕ್ಕೆ ದತ್ತು ತಗೊಂಡ್ರು. 2016 ರಾಜಸ್ಥಾನದ ದುರ್ಗಾಪುರದ ರಾಜವಂಶಸ್ಥರ ಕುಟುಂಬಕ್ಕೆ ಸೇರಿದ ತ್ರಿಷಿಕಾ ಕುಮಾರಿಯವರನ್ನ ಮದುವೆಯಾದ್ರು. ನೂರಾರು ವರ್ಷಗಳಿಂದ ಮೂಲ ವಂಶಸ್ಥರಿಗೆ ಮಕ್ಕಳಾಗಿರಲಿಲ್ಲ. ಇದಕ್ಕೆ ಕಾರಣ ಎಲ್ರಿಗೂ ಗೊತ್ತೇ ಇತ್ತು, ಇದು ಅಲಮೇಲಮ್ಮನ ಶಾಪದ ಕಾರಣ ಅಂತ. ಇದೇ ಮೊದಲ ಬಾರಿಗೆ ಯದುವೀರ್ ಪತ್ನಿ ಮಗುವಿಗೆ ಜನ್ಮ ಕೊಟ್ಟಿದ್ದು ಅಲಮೇಲಮ್ಮನ ಶಾಪ ವಿಮೋಚನೆಯಾಗಿದೆ.